ನಮಸ್ಕಾರ ಗೆಳತಿಯರಿ, ರತ್ನಪ್ರಭಾ ಮಾಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದಿ ನೋಡ್ರಿ. ಈಗ ಈ ಹೊಲದಾಗ ಕುಸುಬಿ ಹಾಕಿದೀವಿ. ಕುಸುಬಿ ಮತ್ತು ಕಡ್ಲಿ ಈಗ ನೀವು ನೋಡ್ತಾ ಇರಬಾರ್ದು. ಸಣ್ಣ ಸಣ್ಣ ಸಸಿಗಳು ಕೂಡ ಎದ್ದವ್ರಿ. ಇದು ಕಾಣ್ತಾ ಇರೋದು ಕುಸುಬಿ ಮತ್ತು ಕಡಲೆದು ಸಸಿಗಳು. ತುಂಬ ಚಿಕ್ಕದವರಿನ ಸಣ್ಣವ, ಯಾಕಂದ್ರೆ ಮಳೆ ಕೂಡ ಈಗ ಬರೋದಿಲ್ಲ. ಹಾಗಾಗಿ ಹನಿ ಹುಲ್ಲಿನಿಂದನೇ ಬೆಳಿಬೇಕು. ಈಗ ಒಂದ್ಸಲ ಮಳೆ ಬಂದರೆ ಚೆನ್ನಾಗಿರ್ತದೆ, ಆದರೆ ಈಗೇನು ಮಳೆ ಬರೋದಿಲ್ಲ. ಸ್ವಲ್ಪ ನೀರು ಕೂಡ ಬಿಡಬೇಕಾಗ್ತದೆ ರೀ. ನೀರು ಬಿಟ್ಟಾಗ ಇನ್ನೂ ಕೂಡ ಸ್ವಲ್ಪ ಬೆಳೆ ಚೆನ್ನಾಗಿ ಬರ್ತದೆ. ಈ ಹೊಲದಾಗ ಮೊದಲು ಕೂಡ ನಾವು ಸೋಯಾ ಹಾಕಿದ್ವಿ. ಅದು ಸೋಯಾ ತೆಕ್ಕೊಂಡು ಕೇಸಿಂದ ಅದು ಎಲ್ಲ ಹೊಲ ಕ್ಲೀನ್ ಮಾಡಿ ನಂತರ ಇದು ಕುಸುಬಿಯನ್ನು ಬಿತ್ತಿದ್ದೀವಿ ರೀ. ಈ ಥರ ಆಗಿದೆ ಈಗ ನಮ್ಮ ಹೊಲದಾಗ. ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂದು ಲೈನ್ಗಳು ಕೂಡ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಒಳಗಡೆ ಎಲ್ಲ ಸುತ್ತಾಕಿಕೊಂಡು ನೋಡ್ತಾ ಇದ್ದೀವಿ, ಯಾಕಂದರೆ ಎಲ್ಲರ ಒಂದೊಂದು ಕಡೆ ಹುಲ್ಲುಗಳು ಕೂಡ ಬೆಳೆದಿದ್ರು ತೆಗಿಬೇಕು ಅಂತ ಕೆಸಂದ. ಮತ್ತು ಈಗ ಮತ್ತೆ ಬರ್ಲಾಕ ಮತ್ತೆ ಒಂದು ಸೂಟಿ ಕೂಸಿಗ್ತದೆ, ಆವಾಗ ಬರ್ತೀವಲ್ಲ ರೀ. ಹಾಗಾಗಿ ಸ್ವಲ್ಪ ನೋಡಿ ನೋಡಿ ಒಡಾಡ್ ಕೇಸಿಂದ ಎಲ್ಲ ನೋಡಿ ಹುಲ್ಲಿದ್ರೆ ಕಿತ್ ಕೇಸಿಂದ ಒಕ್ಕಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕಡ್ಲಿ ಬಿ ಬೆಳೆದಿತ್ತಲ್ಲ, ಅದನ್ನು ಕೂಡ ನೋಡ್ತಾ ಇದ್ದೀವಿ. ಈಗ ನಾನು ಎಲ್ಲ ಸುತ್ತಾಡ್ಕೇಸಿಂದ ಈಗ ಸ್ವಲ್ಪ ಕಡ್ಲಿ ಸೊಪ್ಪನ್ನು ಕಡ್ಕೊಂಡು ಹೋಗಬೇಕು ಅಂತ ಕೇಸಿಂದ ಈಗ ಚಿಕ್ಕ ಚಿಕ್ಕದ ಮುಂದಿನ ಚಿಗುರುಗಳನ್ನೆಲ್ಲ ಕಡಿತಾ ಇದ್ದೀನಿ ರೀ. ಇದು ಎಷ್ಟು ಸಲ ಕಡಿದ್ರೂ ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ನಾನು ಮೇಲಿನ ಚಿಗುರು ಮಾತ್ರ ಕಡಿದ ಕೇಸಿಂದ ಪಲ್ಯ ಬರ್ತದೆ ಅಂತ ಕೇಸಿಂದ ಒಯ್ತಾ ಇದ್ದೀನಿ. ಈ ಕುಸುಬಿದು ಕೂಡ ಈ ಕುಸುಬಿ ಸೊಪ್ಪಿಂದು ಕೂಡ ಪಲ್ಯ ಮಾಡ್ತಾರೆ ರೀ. ನಾ ಇನ್ನು ಅದು ಭಾಳ ಚಿಕ್ಕದದ ಅಂತ ಕೇಸಿಂದ ನಾನು ಅದು ಕಡಿತಾ ಇಲ್ಲ, ಸುಮ್ಮನೆ ಕಡ್ಲಿ ಕಿತ್ತತಾ ಇದ್ದೀನಿ. ಅದು ಚಿಗುರು ಮಾತ್ರನೇ ಕಡಿತಾ ಇದ್ದೀನಿ. ಇದರದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ ರೀ. ಇದು ಕಡ್ಲಿ ಪಲ್ಯ ಮಾಡಿದ್ರೆ ಅಂದ್ರೆ ಇದಕ್ಕೇನು ಜಾಸ್ತಿ ಏನು ಹಾಕಂಗಿಲ್ಲ ಅಂದ್ರೂ ಕೂಡ ಟೇಸ್ಟಿ ಚೆನ್ನಾಗಿರ್ತದೆ ರೀ. ಈಗ ಇದನ್ನೆಲ್ಲ ಕಡಿದು ಒಂದು ಕಡೆಗೆ ಹಾಕ್ಕೊಂಡು ಅದು ಸ್ವಲ್ಪ ದೂರ ದೂರ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕಡದ ಕೇಸಿಂದ ಒಯ್ತಾ ಇದ್ದೀನಿ ರೀ. ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಭಾಳ ಜನರಿಗೆ ಶೇರ್ ಮಾಡಿರಿ. Thank you.
ಮೊದಲು ನಾನು ಈ ವಿಡಿಯೋ ಈ ಹೊಲದು ವಿಡಿಯೋಗಳು ಮಾಡಿದ್ದಿಲ್ಲರಿ, ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈ ಹೊಲದಾಗ ಏನೇನು ಬೆಳೆದಿವೆ ಅಂತ ಕೇಸಂದ. ಈಗ ನಾನು ನೆಕ್ಸ್ಟು ತೊಗರಿ ಹೊಲಕ್ಕೆ ಹೋಗ್ತೀನಿ. ಇಲ್ಲಿ ನೋಡ್ರಿ, ಈಗ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ತೊಗರಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹೊಡೆದಿದ್ವಿ. ಈಗ ಈ ಥರ ಕಾಣಿಸ್ತಾ ಇದೆ ನೋಡ್ರಿ, ಬಿರುಸ್ ಕೂಡ ಆಗಿದ್ವು ಒಂದೊಂದು ನೋಡಿ ನೋಡಿ. ಯಾಕೋಪ ಈಗ ನಾವು ಕಡ್ಲಿ ಕಡ್ಕೊಂಡು ಕಡ್ಲಿ ಸೊಪ್ಪು ಕಡ್ಕೊಂಡು ಕೇಸಿಂದ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಈಗ ತೊಗರಿ ಹೊಲ್ದಾಗ ಬಂದಿದ್ದೀವಿ ನೋಡ್ರಿ. ಈ ಥರ ನಮ್ಮ ತೊಗರಿಗಳು ಬೆಳೆದಾವ. ಸ್ವಲ್ಪ ಎಳಿಕು ಕೂಡ ಅವರಿ, ಚಿಗದಾವ ಬಿ ಚಂದ. ಇದು ನೋಡ್ರಿ, ಇದು ಅವರೆಕಾಯಿಗಳು. ಇವು ಬಿ ಕೂಡ ಹತ್ತಿವೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೂವುಗಳು ಹತ್ಯಾವ. ತೊಗರಿದಾಗ ಹಾಕಿ ಇವನು ಕೂಡ ಕುದಿಸ್ರು, ಭಾರಿ ಟೇಸ್ಟ್ ಹತ್ತದ್ರಿ. ಈ ಥರ ಆಗ್ಯಾವ ನೋಡ್ರಿ. ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನನ್ನ ವಿಡಿಯೋ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.